ಸಿಯಾನ್ ಚಾನೆಲ್ನ ವೀಕ್ಷಕರೇ, ಇವತ್ತು ಕನ್ನಡ ಚಿತ್ರರಂಗಕ್ಕೆ ಒಂದು ದುರಂತ ದಿನ. ಭಾರತೀಯ ಚಿತ್ರರಂಗದ ಹಿರಿಯ ನಿರ್ಮಾಪಕರಲ್ಲೊಬ್ಬರಾದ ಕನ್ನಡಿಗ ಕೆ ಸಿ ಎನ್ ಚಂದ್ರಶೇಖರ್ ಎನ್ನುತ್ತಾರೆ. ಅವರಿಗೆ 69 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಗಳಿಂದ ಅವರು ನಿಧನರಾಗಿದ್ದಾರೆ. ನಿರ್ಮಾಪಕ ಕೆ ಸಿ ಎನ್ ಅವರ ನಿಧನಕ್ಕೆ ವಯೋಸಹಜ ಕಾಯಿಲೆಗಳು ಮತ್ತು ಹೃದಯಾಘಾತ ಕೂಡ ಅಂತ ಹೇಳಿ ವೈದ್ಯರ ಮೂಲಕ ತಿಳಿಸಿವೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಭಾನುವಾರ ರಾತ್ರಿ ನಿಧನರಾದರು. ಮಧ್ಯರಾತ್ರಿ 12:31 ಗಂಟೆಯ ವೇಳೆಗೆ ಸುದ್ದಿಯನ್ನು ತಿಳಿಸಲಾಯಿತು. ಕಲ್ಪನಾ ಅವರ ನಟನೆ ಶರಪಂಜರ ಚಿತ್ರಕ್ಕೆ ಇವರು ಒಬ್ಬರು ಸಹ ನಿರ್ಮಾಪಕರು. ಅಲ್ಲಿಂದ ಇವರ ವೃತ್ತಿ ಜೀವನ ಆರಂಭವಾಯಿತು. ಅದು ಕನ್ನಡ ಚಿತ್ರರಂಗದ ಬಹುದೊಡ್ಡ ಯಶಸ್ವಿ ಚಿತ್ರ. ನಂತರ ಅವರು ನಿರ್ಮಾಪಕರಾಗಿ ಪೂರ್ಣವಾಗಿ ಚಿತ್ರ ನಿರ್ಮಾಣಕ್ಕಿಳಿದು ಹುಲಿ ಹಾಲಿನ ಮೇವು ಚಿತ್ರ, ಭಕ್ತ ಜ್ಞಾನದೇವ, ಧರ್ಮಯುದ್ಧ, ತಾಯಿ ಮೊದಲಾದ ಸಿನಿಮಾಗಳನ್ನು ಇವರು ನಿರ್ಮಿಸಿ ಜನಪ್ರಿಯರಾಗಿದ್ದರು. ಕನ್ನಡ ಮಾತ್ರ ಅಲ್ಲದೆ ಇವರು ಕೆ ಸಿ ಎನ್ ಬ್ಯಾನರ್ ಮೂಲಕ ಬಂಗಾಳಿ, ಹಿಂದಿ, ತಮಿಳು, ತೆಲುಗು ಭಾಷೆಯ ಸಿನಿಮಾಗಳನ್ನು ಇವರು ನಿರ್ಮಿಸಿದ್ದರು. ಜೊತೆಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿ ಕೂಡ ಅವರು ಹಲವಾರು ಸಾಧನೆಗಳನ್ನು, ಪ್ರಯೋಗಗಳನ್ನು ಅವರು ಮಾಡಿದರು. ಇವರು ಕನ್ನಡ ಚಲನಚಿತ್ರ ಸಾಹಿತ್ಯ ಕಮ್ಮಟ್ಟದಲ್ಲಿ ಒಂದು ಮಾಡಿದ ಇವರ ದೊಡ್ಡ ವಿಶೇಷ. ಇದರಲ್ಲಿ ಕನ್ನಡದ ಹೆಸರಾಂತ ನಿರ್ದೇಶಕರ ಜೊತೆಗೆ ದೇಶದ ವಿವಿಧ ಹೆಸರಾಂತ ನಿರ್ದೇಶಕರು, ಸಾಹಿತಿಗಳನ್ನು ಪಾಲ್ಗೊಂಡಿದ್ದರು. ಕನ್ನಡದ ಹೆಸರಾಂತ ನಿರ್ದೇಶಕ ಗಿರೀಶ್ ಕಾಸರಳಿ ಕೂಡ ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಇನ್ನು ಕನ್ನಡ ಚಲನಚಿತ್ರ ಇತಿಹಾಸವನ್ನು ಕುರಿತಂತೆ ಒಂದು ಪುಸ್ತಕ ರೂಪದಲ್ಲಿ ದಾಖಲಿಸುವಂಥ ಪ್ರಯತ್ನವನ್ನು ಕೂಡ ಇವರು ಮಾಡಿದರು. ಮತ್ತು ವೃತ್ತಿ ಅವರ ಒಂದು ನಿರ್ಮಾಣದ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಪ್ರಮುಖ ಸಹಕಾರ ಇವರಿಗಿತ್ತು. ಪರೋತ್ತಮ ರಾಜ್ಕುಮಾರ್ ಅವರನ್ನು ಯಾವಾಗಲೂ ಇವರು ಸ್ಮರಿಸ್ತಾ ಇದ್ದರು. ಕೆ ಸಿ ಎನ್ ನಿರ್ಮಾಪಕರು ಜೊತೆಗೆ ಅವರು ಪ್ರದರ್ಶಕರು ಕೂಡ ಆಗಿದ್ದರು. ಬೆಂಗಳೂರಲ್ಲಿ ನವರಂಗ್ ಥಿಯೇಟ್ರ್, ಊರ್ವಶಿ ಮತ್ತು ದೊಡ್ಡಬಳ್ಳಾಪುರದಲ್ಲಿ ರಾಜ್ಕಮಲ್ ಚಿತ್ರಮಂದಿರಗಳನ್ನು ಇವರು ಹೊಂದಿದ್ದರು. ಕೆ ಸಿ ಎನ್ ಚಂದ್ರಶೇಖರ್ ಅವರ ತಂದೆ ಕೆ ಸಿ ಎನ್ ಗೌಡರು. ಇವರು ಇವರ ಒಂದು ನಿರ್ಮಾಣದಲ್ಲಿ ಶರಪಂಚರ, ಬಬ್ರುವಾಹನ, ದಾರಿ ತಪ್ಪಿದ ಮಗ ಮೊದಲಾದ ಕ್ಲಾಸಿಕ್ ಸೂಪರ್ ಹಿಟ್ ಸಿನಿಮಾಗಳನ್ನು ಕನ್ನಡದಲ್ಲಿ ಕೊಟ್ಟಂಥ ಕುಟುಂಬ ಇದೆ. ಕನ್ನಡ ಚಿತ್ರದಲ್ಲಿ ಇವರು ನಿರ್ಮಾಪಕರು, ಡಿಸ್ಟ್ರಿಬ್ಯೂಟರ್ ಮತ್ತು ಎಕ್ಸಿಬಿಟರ್ ಕೂಡ ಆಗಿ ಇವರು ಕೂರಿಸ್ಕೊಂಡ್ರು. ಸುಮಾರು 300ಕ್ಕೂ ಹೆಚ್ಚು ಸಿನಿಮಾಗಳನ್ನು ಇವರು ವಿತರಣೆ ಮಾಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಇವರಿಗೆ 2005 ದಾದಾ ಸಾಹೇಬ್ ಫಾಲ್ಕೆ ಅಕಾಡೆಮಿ ಅವಾರ್ಡ್ ಕೂಡ ಲಭಿಸಿತ್ತು. ಜೊತೆಗೆ ಇವರ ಸಹೋದರ ಕೆ ಸಿ ಎನ್ ಮೋಹನ್ ಕೂಡ ನಿರ್ಮಾಪಕರು. ಅವರು ಜೂಲಿ, ಅರ್ಜುನ್, ಅಭಿಮನ್ಯು ಮತ್ತಿತರ ಸಿನಿಮಾಗಳನ್ನು ನಿರ್ಮಿಸಿದ್ದಾರೆ. ಇತ್ತೀಚೆಗೆ ಅವರ ಮಕ್ಕಳು ಕೂಡ, ಕೆ ಸಿ ಎನ್ ಅವರ ಮಕ್ಕಳು ಕೂಡ ನಲ್ಲ ಅನ್ನೋ ಸಿನಿಮಾವನ್ನು ನಿರ್ಮಾಣ ಮಾಡಿದರು. ಕೆ ಸಿ ಎನ್ ಚಂದ್ರಶೇಖರ್ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ 3 ಹ್ಯಾಟ್ರಿಕ್ ಅಧ್ಯಕ್ಷರಾಗಿ ಇವರು ಅಧಿಕಾರ ವಹಿಸಿಕೊಂಡಿದ್ದರು. ದಕ್ಷಿಣ ಭಾರತದ ವಾಣಿಜ್ಯ ಮಂಡಳಿ ಕೂಡ ಅಧ್ಯಕ್ಷರಾಗಿದ್ದು ಚುನಾಯಿತರಾಗಿದ್ದು ಇವರ ಅವಧಿಯ ಒಂದು ಪ್ರಮುಖ ವಿಶೇಷ ಸಾಧನೆ. ಜೊತೆಗೆ ಇವರು ಭಾರತೀಯ ಚಲನಚಿತ್ರ ಒಕ್ಕೂಟದ ಉಪಾಧ್ಯಕ್ಷರಾಗಿ ಕೂಡ ಇವರು ಹೆಸರುವಾಸಿಯಾಗಿದ್ದರು. ಅಲ್ಲೂ ಸಹ ಹಲವಾರು ಒಂದು ಪ್ರಮುಖ ಕೆಲಸಗಳನ್ನು ಮಾಡಿದರು. ಜೊತೆಗೆ 500 ಚಿತ್ರಗಳನ್ನು ವಿತರಣೆ ಮಾಡಿದರೆ ಸೆನ್ಸಾರ್ ಬೋರ್ಡ್ನ ಮೆಂಬರ್ ಕೂಡ ಆಗಿದ್ದರು. ಮತ್ತು ಭಾರತೀಯ ರಾಷ್ಟ್ರೀಯ ಪ್ರಶಸ್ತಿ ಪನೋರಮಾ ವಿಭಾಗದಲ್ಲಿ ಕೂಡ ಇವರು ಕೆಲಸ ಮಾಡಿದರು. ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಮಿತಿಯಲ್ಲಿ ಕೂಡ ಇವರು ಕೆಲಸ ಮಾಡಿದರು. ಜೊತೆಗೆ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಸಲಹಾ ಸಮಿತಿ ಕೂಡ ಸದಸ್ಯರಾಗಿದ್ದರು. ಇವರ ಒಂದು ನಿಧನದಿಂದ ಕನ್ನಡ ಚಲನಚಿತ್ರ ಒಂದು ಪ್ರಮುಖ ಒಬ್ಬ ನಿರ್ಮಾಪಕ, ಒಬ್ಬ ಹಿರಿಯ ಒಂದು ಕಂಬವನ್ನೇ ಕಳ್ಕೊಂಡಂತಾಗಿದೆ. ಕನ್ನಡ ಚಿತ್ರರಂಗ ಮತ್ತು ಮಾಧ್ಯಮಗಳು ಈ ಕುರಿತಂತೆ ಹೆಚ್ಚು ಇವರ ಸಾಧನೆ ಬಗ್ಗೆ, ಇವರು ಮಾಡಿದಂಥ ಸಿನಿಮಾಗಳ ಬಗ್ಗೆ ಹೆಚ್ಚು ಬೆಳಕನ್ನು ಚೆಲ್ಲುವಂಥ ಆಗಬೇಕು.